ನಾಳೆ ದೆಹಲಿಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹೋಗ್ತಾ ಇದ್ದಾರೆ. ಎನ್ಡಿಎ ಸಭೆ ನಾಳೆ ದಿಲ್ಲಿಯಲ್ಲಿ ಕರೆಯಲಾಗಿದೆ. ಹಿಂದೂಸ್ತಾನ್ ಆವಾಮಿ ಮೋರ್ಚಾದ ಜಿತೇನ್ ರಾಮ್ ಮಾಂಝಿ, ಮಾಜಿ ಬಿಹಾರದ ಮುಖ್ಯಮಂತ್ರಿ, ಎನ್ಡಿಎಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ಅಮಿತ್ ಶಾ ಜಿತೇನ್ ರಾಮ್ ಮಾಂಝಿ ಜೊತೆ ಮಾತನಾಡಿದರು. ಗಾಂಧಿನಗರದಲ್ಲಿ ಅಮಿತ್ ಶಾ ಭರ್ಜರಿ ಗೆಲುವು, 7.5 ಲಕ್ಷ ಮತಗಳ ಅಂತರದಿಂದ. ಗಾಂಧಿನಗರದ ಗೆಲುವಿನ ಸಂಭ್ರಮಕ್ಕಿಂತ ಸರ್ಕಾರವನ್ನು ಮಾಡುವುದರಲ್ಲಿ ಅಮಿತ್ ಶಾ ಬ್ಯುಸಿಯಾಗಿದ್ದಾರೆ. ಪ್ರಧಾನಿ ಮೋದಿ ರಾಜೀನಾಮೆಗೆ ಇಂಡಿಯಾ ಪಕ್ಷಗಳ ಪಟ್ಟು. ನಾಗರಾಜ್ ಯಾದವ್ ಕೂಡ ಸ್ಟುಡಿಯೋದಲ್ಲಿ ಹೇಳ್ತಾ ಇದ್ರು, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು. ಆದರೆ ರಾಜಕಾರಣದಲ್ಲಿ ಈ ನೈತಿಕತೆ ರಾಮಕೃಷ್ಣ ಹೆಗಡೆ 84-85 ಪ್ರಯತ್ನಿಸಿದ್ರೇನೋ, ಅದಾದ ನಂತರ ಯಾವುದೇ ರಾಜಕೀಯ ಪಕ್ಷ. 2018 ಕಾಂಗ್ರೆಸ್ ಸೋಲ್ತು, JDS ಹೋಗಿ ಬೆಂಬಲ ಕೊಟ್ಟು ಸರ್ಕಾರವನ್ನು ರಚಿಸಿತು. 2004 SM ಕೃಷ್ಣ ಸೋತರು. ಬಿಜೆಪಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತಕ್ಕಂತ ನಾವು ದೂರದೃಷ್ಟಿ ಇಟ್ಕೊಂಡು ಬಿಜೆಪಿ ದೂರ ಇಡ್ಲಿಕ್ಕೋಸ್ಕರ ನೆಲೆಗಟ್ಟಲು ಮಾತನಾಡುತ್ತೆ. ಪ್ರಧಾನಿ ಮೋದಿ ರಾಜೀನಾಮೆಗೆ INDIA ಪಕ್ಷಗಳ ಆಗ್ರಹ, ಕಾಂಗ್ರೆಸ್, DMK ಮತ್ತು ತೃಣಮೂಲ ಕಾಂಗ್ರೆಸ್ನಿಂದ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ NDA 295, NDA ಬಹುಮತದ ಮ್ಯಾಜಿಕ್ ನಂಬರ್ಗಿಂತ ತುಂಬ ಮುಂದಿದೆ. ಸುಮಾರು 23 ಸೀಟ್ಗಳು ಮುಂದಿದೆ. 272 ಮ್ಯಾಜಿಕ್ ನಂಬರ್, 295. INDIA ಒಕ್ಕೂಟ 232. ಸಣ್ಣ ಮಟ್ಟದ ಬದಲಾವಣೆ ಈ ನಂಬರ್ಸ್ಗಳಲ್ಲೂ ಆಗ್ತಾ ಇರುತ್ತೆ. ಯಾಕಂದರೆ ಅನೇಕ ಕ್ಷೇತ್ರಗಳಲ್ಲಿ ಇನ್ನೂ ಕೌಂಟಿಂಗ್ ಮುಂದುವರೆದಿದೆ. ವೈನಾಡ್ನಲ್ಲಿ ರಾಹುಲ್ ಗಾಂಧಿ ಸತತ 2ನೇ ಬಾರಿ ಗೆಲುವು. ನಲವತ್ತೇಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.